ದಿಂದ ನಮ್ಮ ಕೆ ಎಸ್ ಈಶ್ವರಪ್ಪ ಸಾಹೇಬ್ರನ್ನ ಲೋಕಸಭಾ ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ನನ್ನಂತೆ ಇಡೀ ರಾಜ್ಯದಲ್ಲಿ ಸಾವಿರಾರು ಕಾರ್ಯಕರ್ತರು ಅವರ ಪರವಾಗಿದ್ದಾರೆ. ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಗೆಲುವನ್ನು ಇಡೀ ರಾಜ್ಯದಲ್ಲೇ ಬಯಸಿದ್ದಾರೆ. ನಾನಾದರೂ ಕೂಡ ವಾಲಂಟ್ರಿಯಾಗಿ ಈಶ್ವರಪ್ಪ ಸಾಹೇಬ್ರಿಗೆ ಬೆಂಬಲ ನೀಡಲಿಕ್ಕೆ ಅವರ ಪರವಾಗಿ ನಿಂತು ಒಂದಷ್ಟು ಜನರ ಕಾಲಿಗೆ ನಮಸ್ಕಾರ ಹಾಕಿ ಮತವನ್ನು ಹಚ್ಚಲಿಕ್ಕೆ ಒಂದು ಕಾರಣ ಇದೆ. ಇಡೀ ರಾಜ್ಯದಲ್ಲೇ ಅವ್ರ ಬಗ್ಗೆ ಅನುಕಂಪದ ಅಲೆನೇ ಎದ್ಬಿಟ್ಟಿದೆ. ಈಗ 2008 ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕಾದ್ರೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದಲ್ಲೇ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಯಡಿಯೂರಪ್ಪ ಸಾಹೇಬ್ರು 20 ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತೇಳಿ ಕುಮಾರಸ್ವಾಮಿ 20 ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತೇಳಿ ಗೊಳವನ್ನು ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಇಡೀ ರಾಜ್ಯದಿಂದ ಸುತ್ತಿದ್ರು ಯಡಿಯೂರಪ್ಪ ಸಾಹೇಬ್ರು. ಜನರ ಸಿಂಪತಿಯನ್ನು ತಗೊಂಡ್ರು ಅವಾಗ. ಎಲ್ಲರೂ ಕೂಡ ಓ ಪಾಪ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಯ್ತಲ್ಲ ಅನ್ಯಾಯ ಆಯ್ತಲ್ಲ ಅನ್ಯಾಯ ಆಯ್ತಲ್ಲ ಅಂತೇಳಿ ಆ ಸಿಂಪತಿ ಅನ್ನೋದು ಬಂತು. ಆ ಸಿಂಪತಿ ಆ ಟೈಮಲ್ಲಿ ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಗಮನಿಸ್ತಾ ಇದ್ದೆ ಅಂದರೆ ಅಯ್ಯೋ ಪಾಪ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಗೋಗ್ಬಿಟ್ಟಿದೆ, ಕುಮಾರಣ್ಣ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ, ಅಯ್ಯನ್ನೇ ಅನ್ಯಾಯ ಆಗಿದೆ ಅಂತೇಳಿ ನಾವು ಪರಿತಾಪಿಸ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ನನಗೆ ಪಕ್ಷೇತರವಾಗಿ 2008 ನಿಂತ್ಕೊಂಡಾಗ ನನ್ನ ಹೊಸದುರ್ಗ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟೆ. ಗೆದ್ದು ಏನು ನಾನು ಪರಿತಪಿಸ್ತಿದ್ನಲ್ಲ ಮುಂಚೆ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅಂತೇಳಿ ಆ ಟೈಮಲ್ಲಿ ಆ ಅನ್ಯಾಯನ ಸರಿಪಡಿಸ್ಲಿಕ್ಕೆ ಅವಾಗ ಒಂದು ಅವಕಾಶ ಸಿಕ್ತು. 110 2008 ಬಂದಾಗ ಬಿ ಜೆ ಪಿ ಪಾರ್ಟಿ 111, 112, 113 ಆಗಲಿಕ್ಕೆ ನನ್ನ ಅವಶ್ಯಕತೆ ತುಂಬ ಇತ್ತು. ಅದರಲ್ಲಿ ಮೊದಲನೇ ಬಾರಿಗೆ ಯಡಿಯೂರಪ್ಪ ಸಾಹೇಬ್ರಿಗೆ ಅನ್ಯಾಯ ಆಗಿದೆ, ಪಾಪ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಯಾವುದೇ ಆಸೆ ಅಮಿಷಗಳಿಲ್ಲದಲೇ ವಿಶೇಷವಾಗಿ ಅವ್ರಿಗೆ ಮೇಲೆ ಗೌರವ ಇಟ್ಟು ಅವ್ರಿಗೆ ಅನ್ಯಾಯ ಆಗಿದೆ, ಇಡೀ ರಾಜ್ಯದ ಜನ ಎಲ್ಲ ಅವ್ರ ಮೇಲೆ ಸಿಂಪತಿ ಇದೆ ಅಂತೇಳಿ ಅವ್ರಿಗೆ ಬೆಂಬಲ ನೀಡಲಿಕ್ಕೆ ಒಂದೇ ಒಂದು ರೂಪಾಯಿ ತೊಗೊಂಡಂಗೆ ಪುಕ್ಷಟೆ ಸಾಹೇಬ್ರಿಗೆ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಸಪೋರ್ಟ್ ಮಾಡಿದ್ದೆ ಅವತ್ತು. ಆ ಏನು ಸಿಂಪತಿ ಇತ್ತಲ್ಲ, ಆದರೆ ಮುಂದೆ ಅದೇನೇನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಅಂಥದೇ ಪರಿಸ್ಥಿತಿಯನ್ನು ನಮ್ಮ ಈಶ್ವರಪ್ಪ ಸಾಹೇಬ್ರು ಬಂದಿದೆ. ಅವ್ರಿಗೆ ಲೋಕಸಭಾ ಇದರಲ್ಲಿ ರಾಜ್ಯ ಮೊನ್ನೆ MLA ಎಲೆಕ್ಷನ್ ನಿಂತ್ಕೊಬೇಡ ಅಂತ ಹೇಳಿದರು. ಅವರು ಚಾಚು ತಪ್ಪದೆ ವರಿಷ್ಠರ ಮಾತನ್ನು ಕೇಳಿ ನಿಂತ್ಕೊಳ್ಳಲಿಲ್ಲ. ಅವರು ಏನು ಹೇಳಿದರೂ ಅದು ಆದೇಶನ ಹಂಗೆ ಪಾಲಿಸ್ತಾ ಬಂದರು. ರಾಜ್ಯಾಧ್ಯಕ್ಷ ಆಗಿದ್ದಾಗ ಹಲವಾರು ನಮ್ಮಂಥ ಯುವಕರಿಗೆ ಪ್ರೇರಣೆ ಆದರು. ಉಪಮುಖ್ಯಮಂತ್ರಿ ಆಗಿದ್ದ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ಸಮಾಜದವ್ರನ್ನು ಗೌರವಿಸಿದ್ದ ಕೆಲಸ ಮಾಡಿದರು. ಅವ್ರಿಗೆ ಜಾತಿ ಭೇದನೇ ಇಲ್ಲ. ಅವ್ರಿಗೆ ಅಪ್ಪ ಮಕ್ಕಳು ಜಾತಿಗೂ ಸಹಾಯ ಮಾಡಿಲ್ಲ ಅವರು. ಅವರು ಅವ್ರ ಮಕ್ಕಳು ಅಷ್ಟೇ, ಅವ್ರ ಜಾತಿನೆಲ್ಲ ಪೂರ್ತಿ ತೆಗೆದುಬಿಟ್ಟಿದ್ದಾರೆ. ಸುಮ್ಮನೆ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದ್ರು ಹೊರತು ಜಾತಿಗೂ ಸಹಾಯ ಮಾಡಿಲ್ಲ. ಯತ್ನಾಳ ಅಂತವರು ಮೂಲೆ ಗುಂಪು ಮಾಡಿದರು. ಭಾಳಷ್ಟು ಜನ ಇನ್ನು ಶಿಕಾರಿಪುರದಲ್ಲಿ ಅದೇ ಸಮಾಜದವರು ಅನ್ನು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇದು ಮಾಡಿದರು. ಬರೇ ಮಕ್ಕಳು ಕುಟುಂಬ ಅಂತ ಕೂತ್ಕೊಂಡ್ರು. ಈಶ್ವರಪ್ಪ ಸಾಹೇಬ್ರು ಆಗಲ್ಲ, ಅವ್ರನ್ನ ವಿಶೇಷವಾದ ಹತ್ತಿರದಿಂದ ನೋಡಿದ್ದೀವಿ. ಎಲ್ಲ ಸಮಾಜದವ್ರಿಗೂ, ಅದು ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ, ಎಲ್ಲ ಸಮಾಜ ಸಮಾನವಾಗಿ ಗೌರವಿಸಿದಂಥ ವ್ಯಕ್ತಿ, ಎಲ್ಲ ಸಮಾಜದವ್ರಿಗೂ ಬೇಕಾದಂಥ ವ್ಯಕ್ತಿ, ಎಲ್ಲರ ಜನರಿಗೂ ಬೇಕಾಗುವಂಥ ವ್ಯಕ್ತಿ. ಹಾಗಾಗಿ ಈಗ ಚುನಾವಣೆ ನಿಂತ್ಕೊಂಡಿದ್ದಾರೆ ಅಂದಾಗ ವಾಲಂಟ್ರಿಯಾಗಿ, ಈಗೇನು ಆವಾಗ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಸಿಂಪತಿ ಇತ್ತೋ ಆ ಸಿಂಪತಿ ಅನ್ನೋದು ಈಶ್ವರಪ್ಪ ಸಾಹೇಬ್ರಿಗೆ ಈಗ ಬಂದಿದೆ. ಜನರು ಏಯ್ ಪಾಪ ಅನ್ಯಾಯ ಆಗಿಬಿಟ್ಟಿದೆ, ಈಶ್ವರಪ್ಪ ಸಾಹೇಬ್ರಿಗೆ ಅನ್ಯಾಯ ಮಾಡಿದೆ, ಹಿಂದುತ್ವದ ಪರವಾಗಿ ದನಿ ಎತ್ತಕ್ಕಂಥ ಯಾರಿಗೆ ತೊಂದರೆ ಆಗ ಅಲ್ಲಿ ಹೋಗಿ ನಿಂತ್ಕೊಂತಕ್ಕ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ನಿಂತ್ಕೊಂಡು ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸನ ಈಶ್ವರಪ್ಪ ಸಾಹೇಬ್ರು ಮಾಡ್ತಾಯಿದ್ದಾರೆ ಅಂತೇಳಿ ಇಡೀ ರಾಜ್ಯದ ತುಂಬ ಒಂದು ಅನುಕಂಪದಲ್ಲೇ ಇದ್ದಿದೆ. ಅದೇ ಥರ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಇಷ್ಟೊಂದು ಸಂಖ್ಯೆಯಲ್ಲಿ ಅದರಲ್ಲೂ ಬೈಂದೂರಂಥ ಅಪ್ಪಟ ಒಂದು ಹಿಂದುತ್ವ ಇರತಕ್ಕಂಥ ಈ ಜಾಗದಲ್ಲಿ ಈ ರೀತಿ ಬೆಂಬಲ ನೀಡೋರು ನಿಜಕ್ಕೂ ವೈಯಕ್ತಿಕವಾಗಿ ವಿಶೇಷವಾದ ಅಭಿನಂದನೆಗಳನ್ನು ನಮ್ಮ ಸಂಘಟಕರು ತಮಗೆಲ್ಲ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಸಾಹೇಬ್ರನ್ನ ಗೆಲ್ಲಿಸಿ ಮತ್ತೆ ಹಿಂದುತ್ವ ಪರವಾಗಿ ಒಬ್ಬರಾದರೂ ಹೋರಾಡೋಕ್ಕಿರಬೇಕು. ಈಗಾಗಲೇ ಯಾರ್ಯಾರು ಹೋರಾಡ್ತಾ ಇದ್ರು, ಯಾರ್ಯಾರು ಚೆನ್ನಾಗಿ ಸಂಘಟನೆಯಲ್ಲಿದ್ದರೋ ಅವ್ರನ್ನೆಲ್ಲ ವ್ಯವಸ್ಥಿತವಾಗಿ ತುಳಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ತನ್ನ ಸ್ವಕುಟುಂಬಕ್ಕೋಸ್ಕರ, ಅವರು ಸ್ವಕುಟುಂಬಕ್ಕೋಸ್ಕರ ತನ್ನ ಮಗನನ್ನು ಮತ್ತೆ ಮುಖ್ಯಮಂತ್ರಿ ಮಾಡಬೇಕಂತ ಒಂದು ಏಕೈಕ ಉದ್ದೇಶದಿಂದ ಯಾರ್ಯಾರು ಅಡ್ಡಿ ಬರ್ತಾರೋ, ಸೀನಿಯರ್ಸ್ ಯಾರಿದ್ದಾರೆ ಪಾರ್ಟಿನಲ್ಲಿ, ಅವ್ರಿಗೆ ಸಮಕಾಲೀನರು ಯಾರಿದ್ದಾರೆ, ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಪಿಕ್ ಮಾಡ್ಕೊಂಡು ತೆಗೆದಾಕುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಪ್ರತಾಪ್ ಸಿಂಹ ಇರ್ಬೋದು, ಸಿ ಟಿ ರವಿ ಇರ್ಬೋದು,
ನಮ್ಮ ನಳಿನ್ ಸಾಹೇಬರು ಅಂಥವ್ರು ಇರ್ಬೋದು, ಹೆಗಡೆ ಅಂಥವ್ರು ಇರ್ಬೋದು, ಭಾಳಷ್ಟು ಜನ ಸದಾನಂದ ಗೌಡರು ಇರ್ಬೋದು, ಭಾಳಷ್ಟು ಜನ ಅವ್ರು ಯಾರೋ ಸಮಕಾಲೀನ ಯಾರು ಇರ್ತಾರೆ ಅವರೆಲ್ಲ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಪಿಕ್ ಮಾಡಿ ಬಿಸಾಕ್ಬಿಟ್ರೆ ಅವ್ರ ಮೂಲೆಗೆ ಮಾಡಿಬಿಟ್ರೆ ತನ್ನ ಮಕ್ಕಳಿಗೆ ತನ್ನ ಮಗನಿಗೆ ಅನುಕೂಲ ಆಗುತ್ತೆ ಅಂತ. ಏಕೈಕ ಇಡೀ ರಾಜ್ಯದಲ್ಲಿ ಅಷ್ಟೇ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಷ್ಟೇ, ಅವರೆಲ್ಲ ಅವ್ರದೇ ಟೀಮ್ ಬೆಳೆಸ್ಕೊಂಡಿತ್ತು. ಹಿಂದೆಲ್ಲ ಹೇಳ್ತಾರೆ ಶ್ರೀ ಈಶ್ವರಪ್ಪ ಸಾಹೇಬರು ಅಧ್ಯಕ್ಷ ಆಗಿದ್ದಾಗ 108 ಬಂದವು, ಅವೇನು ಪಾರ್ಟಿಲಿ ಇರಲಿಲ್ಲ. ಈಗೆಲ್ಲ ಸಮೀಕ್ಷೆಗಳಂತೆ, ಇವರ ಸಮೀಕ್ಷೆಗಳು ಇಲ್ಲಿಂದ ಎಳಿಸಿ ಸಮೀಕ್ಷೆಗಳು ಮಾಡಿಸೋದ್ರಲ್ಲಿ 50-60 ಸೀಟಿಗೆ ಬಂದು ಕೂತ್ಕೊಂತು. ಹಿಂಗೆ ಮುಂದುವರ್ಕೊಂಡು ಹೋದರೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ರಾಜ್ಯ ಹಿಂದುತ್ವ ಉಳಿಬೇಕಾದ್ರೆ ಎಲ್ಲರೂ ಈ ಹಿಂದುತ್ವ ಹೆಸರಲ್ಲಿ ನಾವೆಲ್ಲ ಏನೋ ಇವತ್ತು ನಮ್ಮ ಅನ್ಯಾಯ ಆಗ್ತದೆ ಎಲ್ಲ ಉಳಿಬೇಕಂತೇಳಿದ್ರೆ ನಮ್ಮ ಈಶ್ವರಪ್ಪ ಸಾಹೇಬ್ರನ್ನ ಈ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಗೆಲ್ಲಿಸಬೇಕಾಗುತ್ತೆ. ದಯಮಾಡಿ ಈ ಲೋಕಸಭೆ ಚುನಾವಣೆಯಲ್ಲಿ ಈಶ್ವರಪ್ಪ ಸಾಹೇಬ್ರನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ತೀರಾ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.